ಎಲ್ಲ ಇಡೀ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು, ನಾಡಹಬ್ಬದ ಶುಭಾಶಯಗಳು. ಪ್ರಚಾರ ಎಲ್ಲ ಯಾವಾಗಿನ ಶುರು ಸರ್? ಚುನಾವಣಾ ಪ್ರಚಾರ ಯಾವಾಗ? 17ನೇ ತಾರೀಕು ಹನಗಲ್ಗೆ ಹೋಗ್ತಾ ಇದ್ದೀವಿ. ಅದು ಮೊದಲೇ ಆಮೇಲೆ ಸಿಂಧಗಿ 2 ದಿವಸ ಸಿಂಧಗಿ. ಯಡಿಯೂರಪ್ಪನವರು ಯಾವತ್ತಿಂದ ಪ್ರಚಾರ ಇದು ಮಾಡ್ತಾರೆ? ಅವರು ಮಾತಾಡಿದ್ದೀನಿ 20ರ ನಂತರ ಅವರು ಹನಗಲ್ಲು ಸಿಂಧಗಿಗೆ 2 ಕಡೆ ಪ್ರಚಾರ. ಸರ್, ಮಸಾಲೆ ಜಯರಾಮ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಒಳ್ಳೆ ನಿಗಮ ಮಂಡಳಿ ಕೊಡಿ ಅಂತ. ನವೆಂಬರ್ ತನಕ ಕಾಯ್ದು ನೋಡ್ತೀನಿ, ಇಲ್ಲಾಂದ್ರೆ ನಾನು ಮುಂದಿನ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳಿ. ಇದ್ರ ಬಗ್ಗೆ ಏನು ಕಮೆಂಟ್ ಮಾಡಲ್ಲ, ಅವ್ರು ನಮ್ಮ ಒಳ್ಳೆ ಸ್ನೇಹಿತರು. ಸರ್, ಲಾಸ್ಟು, ಈ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ನಡುವೆ ಭಾಳ ಚರ್ಚೆ ನಡೀತಾ ಇದೆ. ನೋಡಿ, 20 ವರ್ಷ ಕೊಟ್ಟಿದ್ದಾರೆ, ಈಗ ಕೊಟ್ಟ ಮೇಲೆ ಅದೇನು ಅವಶ್ಯಕತೆ ಇಲ್ಲ ಅಂತ. ನಾನು ಭೇಟಿ ಮಾಡಿಲ್ಲ ಸರ್ ಅವರು? ಅಲ್ಲ, ಯಡಿಯೂರಪ್ಪನ ಭೇಟಿ ಮಾಡಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟ ಮೇಲೆ ಭೇಟಿ ಆಗಿಲ್ಲ ಅಂತಾನೆ ಅಲ್ವಾ. ನಿಮ್ಮ ಟ್ವೀಟ್ಗೆ ಸಿದ್ದರಾಮಯ್ಯನವರು ಪ್ರತಿ ಟ್ವೀಟ್ ಮಾಡ್ತಾ ಇದ್ದಾರೆ ನೆನ್ನೆ ಎಲ್ಲ. ಇಡೀ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು, ನಾಡಹಬ್ಬದ ಶುಭಾಶಯಗಳು. ಪ್ರಚಾರ ಎಲ್ಲ ಯಾವಾಗಿನ ಶುರು ಸರ್? ಚುನಾವಣಾ ಪ್ರಚಾರ ಯಾವಾಗ? 17ನೇ ತಾರೀಕು ಹನಗಲ್ಗೆ ಹೋಗ್ತಾ ಇದ್ದೀವಿ. ಅದು ಮೊದಲೇ ಆಮೇಲೆ ಸಿಂಧಗಿ 2 ದಿವಸ ಸಿಂಧಗಿ. ಯಡಿಯೂರಪ್ಪನವರು ಯಾವತ್ತಿಂದ ಪ್ರಚಾರ ಇದು ಮಾಡ್ತಾರೆ? ಅವರು ಮಾತಾಡಿದ್ದೀನಿ 20ರ ನಂತರ ಅವರು ಹನಗಲ್ಲು ಸಿಂಧಗಿಗೆ 2 ಕಡೆ ಪ್ರಚಾರ. ಸರ್, ಮಸಾಲೆ ಜಯರಾಮ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಒಳ್ಳೆ ನಿಗಮ ಮಂಡಳಿ ಕೊಡಿ ಅಂತ. ನವೆಂಬರ್ ತನಕ ಕಾಯ್ದು ನೋಡ್ತೀನಿ, ಇಲ್ಲಾಂದ್ರೆ ನಾನು ಮುಂದಿನ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳಿ. ಇದ್ರ ಬಗ್ಗೆ ಏನು ಕಮೆಂಟ್ ಮಾಡಲ್ಲ, ಅವ್ರು ನಮ್ಮ ಒಳ್ಳೆ ಸ್ನೇಹಿತರು. ಸರ್, ಲಾಸ್ಟು, ಈ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ನಡುವೆ ಭಾಳ ಚರ್ಚೆ ನಡೀತಾ ಇದೆ. ನೋಡಿ, 20 ವರ್ಷ ಕೊಟ್ಟಿದ್ದಾರೆ, ಈಗ ಕೊಟ್ಟ ಮೇಲೆ ಅದೇನು ಅವಶ್ಯಕತೆ ಇಲ್ಲ ಅಂತ. ನಾನು ಭೇಟಿ ಮಾಡಿಲ್ಲ ಸರ್ ಅವರು? ಅಲ್ಲ, ಯಡಿಯೂರಪ್ಪನವ್ರು ಭೇಟಿ ಮಾಡಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟ ಮೇಲೆ ಭೇಟಿ ಆಗಿಲ್ಲ ಅಂತಾನೆ ಅಲ್ವಾ. ನಿಮ್ಮ ಟ್ವೀಟ್ಗೆ ಸಿದ್ದರಾಮಯ್ಯನವರು ಪ್ರತಿ ಟ್ವೀಟ್ ಮಾಡ್ತಾ ಇದ್ದಾರೆ ನೆನ್ನೆ ಎಲ್ಲ. ಅಷ್ಟೇ. ಓಕೆ. ಹ್ಯಾಪಿ ಇದೇ ಜಯ.